ಅದಾವ ಜನ್ಮದ ಕರ್ಮವಾಗಿದೆ ಯಾವ ಜನ್ಮದಲ್ಲಿ ಯಾವ ಮಕ್ಕಳಿಗೆ ವಿಷ ಹಾಕಿ ಬೆರೆಸಿದ್ವೋ ಅಥವಾ ಕತ್ತು ಹೆಚ್ಚಿಗೆ ಕೊಂದಿದ್ವೋ ಗೊತ್ತಿಲ್ಲ ಆ ಪಾಪದ ಫಲವಾಗಿ ಇವತ್ತು ನಮ್ಮನ್ನ ಆ ದೇವರು ಚಿತ್ರ ಹಿಂಸೆಯಿಂದ ಕೊಲ್ತಾ ಇದ್ದಾನೆ ಹೌದು ಸ್ವಾಮಿ ನಾವೇನೇ ಮಾಡಿದ್ರು ಎಷ್ಟೇ ಭಕ್ತಿ ಮಾಡಿದ್ರು ಸಹಿತ ಈ ಯುಎಸ್ನಲ್ಲಿ ಸಹಿತ ನಮಗೆ ಮಕ್ಕಳನ್ನ ಕೊಡದೆ ನಮ್ಮನ್ನ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಕಳೆಯುವಂತೆ ಮಾಡುತ್ತಿದ್ದಾನೆ ಆ ದೇವರು ಅಂದಾಗ ಈ ನಮ್ಮ ನೋವಿಗೆ ನಿರಾಶೆಗೆ ಯಾವತ್ತು ಮುಕ್ತಿ ಅನ್ನೋದೇ ಇಲ್ಲ ಅಂತ ಅನಿಸುತ್ತೆ ನನ್ನ ಮನಸ್ಸಿಗೆ ಆದಷ್ಟು ದಿನ ಆ ದೇವರ ನಾಮಸ್ಮರಣೆಯ ಕಾಲ ಕಳೆದು ಆ ಶಿವನ ಕರೆದಾಗ ಈ ಭೂಮಿಯಿಂದ ಹೋಗುವುದು ಲೇಸು ಇಂದಿನಿಂದ ಆ ಮಕ್ಕಳ ಆಶೆಯನ್ನು ಬಿಟ್ಟು ಆ ಶಿವನ ಪೂಜೆಯಲ್ಲಿ ಒಂದಾಗೋಣ ಬಿಟ್ಟು ಬಿಡು ಈ ಆಶೆಯನ್ನು ಬಿಟ್ಟು ಬಿಡು ಇನ್ನ ಅಲ್ಲ ಸ್ವಾಮಿ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ರಿ ಈ ಮಾತನ್ನು ಅಲ್ಲರಿ ಬಲ್ಲವರು ಹೇಳ್ತಾರೆ ಮಕ್ಕಳಿದ್ರೆ ಮಿಡಿ ಚಂದ ದೇವರಿದ್ರೆ ಗುಡಿ ಚಂದ ಮಕ್ಕಳಿಲ್ಲದ ಬೆಳೆ ದೇವರಿಲ್ಲದ ಗುಡಿ ಹಾಳು ತೇಗಲಿದ್ದಂತೆ ಅಂತ ನನಗೂ ನೂರಾರು ಕನಸಿದೆ ರೀ ಮಕ್ಕಳನ್ನ ಎತ್ತಿ ಮುದ್ದಾಡಿಸ್ಬೇಕು ನನ್ನ ಮಗಳು ಮನೆಯಲ್ಲಿ ಹಾಡ್ಬೇಕು ಅಂತ ಆದ್ರೆ ನಾವು ಎಷ್ಟದ್ದು ಕೇಳಿಕೊಂಡರು ಯಾವ ಪ್ರಯೋಜನನೂ ಇಲ್ಲ ರೀ ಯಾವ ಪ್ರಯೋಜನನೂ ಇಲ್ಲ ನಿನ್ನ ಮಾತು ನಿಜ ಸರ್ಸ ಮಕ್ಕಳಿಲ್ಲದೆ ಮೋಕ್ಷ ಇಲ್ಲ ಎಂಬ ಆ ಮುಕ್ತಿಯಂತೆ ನಮಗೆ ಈ ಜನ್ಮದಲ್ಲಿ ಮಕ್ಕಳೇ ಇಲ್ಲ ಅಂತ ಬಂದೇಳಿ ಆ ಮುಕ್ತಿ ದೊರೆಯುವುದು ನಮಗೆ ಯಾವತ್ತೂ ಇಲ್ಲ ನೋಡು ಇದ್ದಷ್ಟು ದಿನ ಕಾಯಬೇಕೇ ಕೈಲಾಸ ಅಂತ ಬಸವನವರ ಮಾತಿನಂತೆ ಕಾಯಕ ಮಾಡುತ್ತಾ ಶಿವನ ಸನ್ನಿಧಿಯನ್ನು ಸೇರೋಣ ನೋಡು ನಡಿ ನಿನ್ನ ಮನಸ್ಸಿಗೆ ಬಹಳ ನೋವದಂತೆ ಕಾಣ್ತಿದೆ ನಮ್ಮ ಮನೆ ದೇವರಾದ ವೀರಮಲ್ಲಯ್ಯನ ಸನ್ನಿಧಿಗೆ ಹೋಗಿ ಆತನನ್ನೇ ಕಾಡಿ ಬೇಡಿ ನಮ್ಮ ದುಃಖವನ್ನು ಬೇಡಿಕೊಂಡವನಲ್ಲ ನಮ್ಮ ದುಃಖವನ್ನು ಪರಿತಪಿಸೋಣ ಆತ ಒಲಿದರೆ ನಮಗೆ ಮಕ್ಕಳನ್ನು ಕರುಣಿಸಲಿ ಇಲ್ಲವಾದರೆ ಆತನ ಪಾದದಲ್ಲಿ ನಮ್ಮ ಹಣೆ ಮಡಿದು ನಾವು ಪ್ರಾಣವನ್ನಾದರೂ ತೆಗೆದು ಹೌದಾ ಸ್ವಾಮಿ ಆ ವೀರಮಲ್ಲಯ್ಯನ ಹತ್ರ ಹೋಗಿ ಕೇಳಿದ್ರಿ ಅವಳು ಧ್ಯಾನದಲ್ಲಿ ಕಾಲ ಕಳೆದ್ರೆ ನನಗೆ ಮಕ್ಕಳಾಗ್ತೇನು ಸ್ವಾಮಿ ದೇವರು ಕಣ್ಣ ತೆರೆದರೆ ಯಾವತ್ತೂ ನಮಗೆ ಬೇಕಾದವರನ್ನು ಕೊಟ್ಟೇ ಕೊಡ್ತಾನೆ ಬಸವನವರು ಹೇಳಿದಂತೆ ದೇವರು ಒಲಿದರೆ ಬರಡು ಕೊಣರುವುದಯ್ಯ ಅನ್ನುವ ವಚನದಂತೆ ಈ ನಮ್ಮ ಇಳಿ ವಯಸ್ಸಿನಲ್ಲಿ ಯಾಕೆ ನಮಗೆ ಮಕ್ಕಳು ಕೊಡಬಾರದು ಅಂತ ಇಷ್ಟು ದಿನ ನಾವು ಮಾಡಿದ ಪೂಜಾ ಫಲದಿಂದ ನಮ್ಮ ಮೇಲೆ ದಯ ತೋರಿ ಮಕ್ಕಳನ್ನು ಕೊಟ್ಟರೆ ನಮಗಿಂತ ಸುಖಿ ಜೀವಿಗಳು ಯಾರಿದ್ದಾರೆ ಈ ಭೂಮಿಯ ಮೇಲೆ ನಡೆ ಆತನ ಸನ್ನಿಧಿಯಲ್ಲಿ ಹೋಗಿ ನಮ್ಮ ದುಃಖವನ್ನು ಹೇಳಿಕೊಳ್ಳೋಣ ನಮಗೆ ಒಲಿದರೂ ಒಲಿಬೋದು ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲ ಅಂತೆ ಮನೆಗೆ ಬಂದು ಬಿಡೋಣ ಆಯಿತು ಬನ್ನಿ ಸ್ವಾಮಿ ಸರ್ವ
ಹಗಲಿರುಳು ಗಣ್ಣೀರಿನಲ್ಲಿ ಕೈ ತೊಳಿತಿರುವರು. ಶಿರಸಮ್ಮ, ಮಕ್ಕಳ ಮಕ್ಕಳ ಎಂದು ನೀ ಮನವನ್ನು ಭಗವಂತನಿಗೆ ಅರ್ಪಿಸಿರುವೆನು. ಭಗವಂತ, ಮುಂಜಾನೆ ಹುಟ್ಟಿ ಸಂಜೆಗೆ ಸತ್ತರು ಚಿಂತೆ ಇಲ್ಲ, ನನ್ನ ಬಂಜಿತನ ಬಿಡಿಸು ಎಂದು ಮಕ್ಕಳ ಭಾಗ್ಯ ಪಡೆಯಬೇಕಾದರ ಹಿಂದಿನ ಜನ್ಮದ ಸಕೃತ್ಯದ ಫಲ ಇರಬೇಕು. ಮಕ್ಕಳಿಗಾಗಿ ನೀನು ನನ್ನನ್ನು ಬೇಡಿಕೊಳ್ಳುತ್ತಿರುವಿಯಲ್ಲ ಮಗಳೇ, ನಿನಗೆ ಸಂತಾನ ಪ್ರಾಪ್ತಿ ಆಗಬೇಕು. ಅಂತಿಂತ ಮಗಳಲ್ಲ, ಲೋಕ ಉದ್ಧಾರ ಮಾಡುವ ಆದಿಶಕ್ತಿ ಜಗನ್ಮಾತೆ ನಿನ್ನ ಉದರದಲ್ಲಿ ಜನಿಸಬೇಕೆಂದು ಕಾತುರದಿಂದ ಕಾಯ್ತಿರುವಳು. ಹೌದು, ಈಗಂದೀಗಲೇ ಜಗನ್ಮಾತೆಯಾದ ಆದಿಶಕ್ತಿಗೆ ಅಪ್ಪಣೆ ಕೊಡಲೇಬೇಕು. ಯಾಕಂದರೆ ಆ ತಾಯಿಯ ಉದರದಿಂದ ಮಗಳಾಗಿ ಹುಟ್ಟಿ ನೊಂದವರ ಕಣ್ಣೀರ ಒರೆಸುವಂತ ಮಾಣಿಕ್ಯಾಗಬೇಕು ಅಜ್ಜಿ. ಆ ಭಕ್ತರ ಮನದ ಇಷ್ಟಾರ್ಥವನ್ನು ಈಡೇರಿಸಬೇಕಂತ ಈಗಿಂದಿಗೆ ನನ್ನ ಪ್ರಯಾಣವನ್ನು ಬೋಳಕ್ಕೆ ಹೊರಡಲೇಬೇಕು. ನೋಡಿದೆ ಸಿರ್ಸ, ನಮ್ಮ ಕೊಲೆ ದೇವಾಲಯದ ಮಲ್ಲಯ್ಯದೇವರ ದೇವಸ್ಥಾನಕ್ಕೆ ಬಂದಂತಾಯಿತು. ಹೌದು ಸ್ವಾಮಿ. ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಬಂದದ್ದು ನಾವು ದಾರಿ ನಡೆದದ್ದೇ ಗೊತ್ತಾಗಲೇ ಇಲ್ಲ. ಹೌದು ರೀ. ಅದಕ್ಕಿಂತ ಹೇಳ್ತಾರೆ, ಸಕ್ಕರಿಗಿಂತ ಸಿಹಿಯಾಗಿದೆ ಭಗವಂತನ ನಾಮಸ್ಮರಣೆ ಅಂತ ಬಲ್ಲವರು. ಆ ನಾಮಸ್ಮರಣೆ ಮಾಡುತ್ತಾ ಬಂದದ್ದು ನಮಗೆ ದಾರಿ ಗೊತ್ತಾಗಲೇ ಇಲ್ಲ. ನಡೆ, ಆ ದೇವಸ್ಥಾನದಲ್ಲಿ ಹೋಗಿ ವೀರಮಲ್ಲಯ್ಯನನ್ನು ಮನಸಾರಿ ಬೇಡಿಕೊಳ್ಳೋಣ. ನಮ್ಮ ಮನೆ ಕರೆಗೆ ಹೋಗೊಟ್ಟು ನಮ್ಮ ಮನಸ್ಸಿಷ್ಟಾರ್ಥ ನೆರವೇರಿಸಬಹುದು. ಆಯ್ತು ರೀ. ನಮ್ಮ ಮನೆ ದೇವರ ಮಲ್ಲಯ್ಯಗೆ ಭಕ್ತಿದಿಂದ ನನಗೆ ಸಂತಾನ ಭಾಗ್ಯ ಕರುಸ್ತಾನಂತೇಳಿ ಹಂಪಲದಿಂದ ಓಡಾಡಿ ಬಂದಿರ್ಬೇಡು ಮಲ್ಲಯ್ಯ. ಈ ಭಕ್ತರ ಮೇಲೆ ಕರುಣೆ ಎಂಬುದು ನಿನಗಿದ್ದರೆ ನನ್ನ ಪಂಚತನ ದೂರ ಮಾಡು ಮಲ್ಲಯ್ಯ, ನನ್ನ ಪಂಚತನ ದೂರ ಮಾಡು. ಭಗವಂತನನ್ನ ಭಕ್ತಿಯಿಂದ ಬೇಡಿಕೊಂಡರೆ ಬೇಡಿದ ವರವನ್ನು ಕೊಡ್ತಾನಂತೆ ಬಲ್ಲವರು ಹೇಳಿದಾಗ ಈ ನಮ್ಮ ಭಕ್ತಿಯ ಬೇಡಿಕೆಗೆ ಅವನು ಒಲಿದ್ರೂ ಒಲಿಬಹುದು. ಧ್ಯಾನ. ವರಷೆ ತುಂಬದರೊಳಗಾಗಿ ನಿನ್ನ ಉದರದಲ್ಲಿ ಆದಿಶಕ್ತಿ ಜನಿಸಿ ಬರುವಳು. ಒಂದು ಮಾತ್ರ ಮಾತನ್ನು ನೆನಪಿನಲ್ಲಿಟ್ಟಿಕೊ, ಆಕೆ ಹುಟ್ಟಿ 11 ದಿವಸ ಕಳೆದರೂ ಕೂಡ ಪ್ರಪಂಚದ ಜ್ಞಾನವನ್ನು ಹೊಂದಿರುವುದಿಲ್ಲ. ಯಾವಾಗ ನೀವು ಇಬ್ಬರು ಗಂಡ ಹೆಂಡರು ಲಿಂಗ ಧಾರಣೆ ಮಾಡಿಕೊಳ್ತಿರೋ ಆ ಮಗವಿಗೆ ಲಿಂಗ ಧಾರಣೆ ಆಗ್ತಾಯ್ತು, ಆವಾಗ ಈ ಮಾನವ ರೂಪದ ಜನ್ಮದ ಅರವನ್ನು ಹೊಂದುತ್ತಾಳು. ಹುಟ್ಟಿದ 11 ದಿವಸಕ ಆ ಮಗವಿಗೆ ಲಿಂಗಧಾರಣೆಯಾಗಬೇಕು. ಅವಳಿಂದಲೇ ಸೂರ್ಯ ಚಂದ್ರಾದಿ ಇರು ತನಕ ನಿಮ್ಮ ಇಬ್ಬರ ಹೆಸರು ಅಜರಾಮವಾಗಿ ಉಳಿತಿರುವುದು. ದತ್ತಾಷ್ಟು
ಸಿರ್ಸಾ ಬಾಯಿಲಿ ನೋಡು ಸ್ವಾಮಿ, ನಿನಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಆಸೆ. ಅಲ್ಲ ರೀ, ಮೊದಲು ನಾ ಹೇಳಬೇಕು ನಿಮಗೆ. ಅಲ್ಲ, ನಾನು ದೊಡ್ಡವನು, ನಿನಗಿಂತ ಮೊದಲು ನಾನು ಹೇಳಬೇಕು. ಆ ಸಾಕ್ಷಾತ್ ಶಿವನು ದೆರೆಗಿಳಿದು ಬಂದೈತೆ. ನಿನಗೆ? ಹೌದು ರೀ. ಹಾ, ಆ ಸಾಕ್ಷಾತ್ ಮಲ್ಲಯ್ಯ ದೆರೆಗಿಳಿದು ಬಂದು. ಭಕ್ತರೇ, ಚಿಂತಿಸಬೇಡಿ, ಇನ್ನು ವರ್ಷ ತುಂಬದ್ರೊಳಗಾಗಿ ನಮಗೆ ಹೆಣ್ಣು ಮಗು ಜನಿಸಿ ಬಂತತ್ತೆ. ನಿನಗೂ ಅದೇ ತರದ ಆಕಾಶವಾಣಿ ಐತೇನೋ? ಹೌದು ಸ್ವಾಮಿ. ನೋಡು, ಆ ಭಗವಂತ ನಮ್ಮ ಆಸೆಯನ್ನು ಕೇಳಿಕೊಂಡು ನಾವು ಧ್ಯಾನದಲ್ಲಿ ಮಗ್ನರಾಗಿರುವಾಗ ಆಕಾಶವಾಣಿಯಿಂದ ಆ ಜಗಜ್ಜನನಿಯಾದ ಆದಶಕ್ತಿಯ ನಿಮ್ಮ ಉದರದಲ್ಲಿ ಮಗುವಾಗಿ ಜನಿಸಿ ಬರ್ತಾಳೆ ಅಂತ ನನಗೆ ಕರ್ಣ ತುಂಬಿ ಕೇಳಿದಂತಾಯಿತು. ನಾವು ಇಷ್ಟು ದಿನ ಮಾಡಿದ ಪೂಜಾ ಫಲ ನಮ್ಮನ್ನು ಇವತ್ತು ನಮಗೆ ಬೇಡಿದ ಫಲವನ್ನೇ ಕೊಟ್ಟು ಆ ಮಹಾತಾಯಿ ಆದಶಕ್ತಿ ಜಗಜ್ಜನಿ ನಮ್ಮ ಉದರದಲ್ಲಿ ಹುಟ್ಟಿ ಬರ್ತಾಳೆ ಅಂದರೆ ನಾವು ಇಷ್ಟು ದಿನ ಮಕ್ಕಳಿಗೆ ಹಂಬಲಿಸಿದ ನಮ್ಮ ನಮ್ಮ ಹಂಬಲ ದೇವರಿಗೆ ಕೇಳಿ ಆ ತಾಯಿಯ ದರೆಗೆಳಿದು ನಮ್ಮ ಉದರದಲ್ಲಿ ಬರ್ತಾಳೆ ಅಂದರೆ ನಮ್ಮಂಥ ಪುಣ್ಯವಂತರು ಯಾರಿದ್ದಾರೆ ಈ ಜಗದಲ್ಲಿ? ಹೌದು ಸ್ವಾಮಿ. ಆ ಬೇಡಿದವರಿಗೆ ಬೇಡಿದ್ದನ್ನು ದೇವರು ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮಗೆ ಹರಿದ ವಯಸ್ಸಿನಲ್ಲಿ ಮಕ್ಕಳಾಗದಿದ್ದರು ಈ ಇಳಿ ವಯಸ್ಸಿನಲ್ಲಿ ಆ ದೇವರು ಮಕ್ಕಳು ಕೊಡ್ತಾನೆ ಅಂತಂದರೆ ನಮ್ಮಂಥ ಪುಣ್ಯವಂತರು ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನೋಡು. ನನಗೆ ತುಂಬ ತುಂಬ ಸಂತೋಷ ಆಗ್ತಿದೆ ಸ್ವಾಮಿ. ನಿನಗಿಂತ 100 ಪಾಲಿಸೋ ಸಂತೋಷ ನನಗಾಗ್ತಾ ಇದೆ. ಯಾಕೆಂದರೆ ನಿನಗೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಆ ಬಂಜೆ ಎನ್ನುವ ಶಬ್ದದಿಂದ ದೂರ ಮಾಡ್ತಲ್ಲ ತಾಯಿಯಿಂದ, ಅಷ್ಟು ಸಾಕು ಬಿಡು ನನಗೆ. ಹೌದು ಸ್ವಾಮಿ. ನೋಡು ಸಿರ್ಸ, ನಮ್ಮ ಮನೆದೇವರಾದ ಮಲ್ಲಯ್ಯನ ನಮಗೆ ವರ ಕೊಟ್ಟಂತಾಯಿತು ನೋಡು. ಇನ್ನು ನಮಗೆ ಯಾವ ಚಿಂತೆಯೂ ಬೇಡ. ಮನೆಯಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿದ್ದರೂ ಸಹಿತ ಮಕ್ಕಳಿಲ್ಲ ಅನ್ನೋ ಚಿಂತೆ ಒಂದೇ ನಮ್ಮ ಮನಸ್ಸಿನಲ್ಲಿ ಕೊರಗುವಂತೆ ಮಾಡ್ತಾ ಇದ್ದ. ಆ ಚಿಂತೆನ ಇವತ್ತು ನಯವಾಗಿ ನಮ್ಮ ದೇವರು ದೂರ ಮಾಡಿದ್ದಾನೆ ಅಂದರೆ ಇನ್ನು 1 ವರ್ಷ ಈ ನನ್ನ ತಾಯಿ ಆಗ್ತೀಯ ಅಂದ್ರೆ ಮೇಲೆ ನನಗೆ ತುಂಬ ಸಂತೋಷ ಆಗ್ತದೆ. ಸಂತೋಷ ಆಗ್ತಿದೆ ಸ್ವಾಮಿ. ನಂಬಿದ್ದ ದೇವರು ಯಾವ ಕಾಲಕ್ಕೂ ಕೈ ಬಿಡೋದಿಲ್ಲ ರೀ, ಕೈ ಹಿಡಿದು ಮುಂದೆ ನಡೆಸುತ್ತಾನೆ. ನಮ್ಮ ಮಲ್ಲಯ್ಯ ಈ ಭಕ್ತರ ಮೇಲೆ ಕರುಣೆ ತೋರ್ಬಿಟ್ಟ ರೀ, ಕರುಣೆ ತೋರ್ಬಿಟ್ಟ. ಹೌದು, ಮಕ್ಕಳ ಚಿಂತೆಯನ್ನು ಕತ್ತಲಲ್ಲಿ ಕಳೆಯುತ್ತಿದ್ದ ನಮ್ಮನಿಗೆ ದಾರಿ ದೀಪವಾಗಿ ಮಲ್ಲಯ್ಯ ನಮಗೆ ಆ ಮಕ್ಕಳ ಫಲವನ್ನು ಕೊಡ್ತಾನೆ ಅಂದಮೇಲೆ ಇನ್ನು ನಮ್ಮ ದಾರಿಯಲ್ಲಿ ಬೆಳಕಾಯಿತು. ನಮ್ಮ ಬಾಳಿನಲ್ಲಿ ಬೆಳಕಾದ ಮೇಲೆ ಆ ವೀರಮಲ್ಲಯ್ಯನನ್ನು ಧ್ಯಾನಿಸುತ್ತಾ ನಾವು ಮನೆಗೆ ಹೋಗೋಣ. ಏನಂತೀಯ ಸ್ವಾಮಿ? ಸಾಗಲಿ ನಮ್ಮ ಜೀವನ ಗಾಡಿ ಮುಂದೆ ಸಾಗಲಿ, ಸಾಗಲಿ ನಮ್ಮ ಜೀವನ ಗಾಡಿ ಮುಂದೆ ಸಾಗಲಿ. ಸಾಗಲಿ ನಮ್ಮ ಜೀವನ ಗಾಡಿ ಮುಂದೆ ಸಾಗಲಿ, ಸಾಗಲಿ ನಮ್ಮ ಜೀವನ ಗಾಡಿ ಕೂಡಿ ಸಾಗಲಿ. ಸಾಗಲಿ ನಮ್ಮ ಜೀವನ ಗಾಡಿ ಮುಂದೆ ಸಾಗಲಿ, ಸಾಗಲಿ ನಮ್ಮ ಜೀವನ ಗಾಡಿ